ಬೆಳಗಾವಿಯ ಒಂದು ಕಾಂಗ್ರೆಸ್ ರಾಜಕಾರಣದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮೂಲಕ ಇದೊಂದು ಸಾಕ್ಷಿ ಆಗ್ತಿದೆ. ಇಲ್ಲ ಹಾಗೆ ಸರಿ ಇಲ್ಲ, ಒಂದು ನಮ್ಮನ್ನು ಡ್ರಾಪ್ ಮಾಡಿದ್ರು ಅವಾಗ ಸರಿನೇ ಇತ್ತು. ಆದ್ರೆ ಬಾಸ್ಲಿಕ್ಕಾಗಲ್ಲ, ಪಕ್ಷದ ಆದೇಶದಿಂದ ಬೆಳಿಬೇಕು. ಪಕ್ಷದ ವಿರುದ್ಧ ಇರ್ಬೋದು, ಮೈತ್ರಿ ಸರ್ಕಾರದ ವಿರುದ್ಧ ರಮೇಶ್ ಜಾರಕಿಹೊಳಿ ಒಂದು ಕಾಲು ಹೊರಗಡೆ ಇಟ್ಬಿಟ್ಟಿದ್ದಾರೆ. ಸಚಿವ ಸಂಪುಟ ಸಭೆಗೆ ಹೋಗಿಲ್ಲ, ಕಳೆದ ಬೆಳಗಾವಿಯ ಒಂದು ಅಧಿವೇಶನ ಇತ್ತು ಸಂದರ್ಭದಲ್ಲಿ ಕೇವಲ ಒಂದು ದಿನ ಮಾತ್ರ ನೆಪ ಮಾತ್ರ ಬಂದ್ರು. ಸದೇಲ ಇರ್ಬೋದು, ಬಹುಶಃ ಅದು ಪಕ್ಷದ ಗಮನಿಸಿರ್ಬೋದು. ಸೊ ಆ ನನ್ನ ಹಿನ್ನೆಲೆಯಲ್ಲಿ ಇದನ್ನು ನಿಷೇಧಿಸಬಹುದು ಭಾವಿಸ್ತಾ ಇದ್ದೀನಿ. ಮೊದಲು ನಮ್ಮ ಮುಂದೆ ಎಲ್ಲ ಸರಿ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಬೆಳಗಾವಿ ಅಂತ ಬಂದ್ರೆ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಅಪರ್ಕರ್ ಅಂತ ಆಗಿರುತ್ತೆ ಸರ್. ಲಕ್ಷ್ಮೀ ಅಪರ್ಕರ್ ಇವತ್ತು ಕೂಡ ಮಾತನಾಡಿದ್ರೆ ನೋವಾಗಿದೆ ಅಂತ, ಎಲ್ಲೋ ಒಂದ್ ಕಡೆ ವ್ಯಂಗ್ಯವಾಗಿ ಮಾತನಾಡಿದರೆ ರಮೇಶ್ ಜಾರಕಿಹೊಳಿ ಬಗ್ಗೆ ಅಂತ. ಸ್ವಾಭಾವಿಕವಾಗಿ ಆಕಾಂಕ್ಷಿಗಳಿಗೆ ನೋವಾಗುತ್ತೆ. ಎಲ್ಲರಿಗೂ ಬಹಳಷ್ಟು ಜನ ಆಕಾಂಕ್ಷಿಗಳು, ಸುಮಾರು 20 ಜನ ಮಂತ್ರಿ ಆಗಲಿಕ್ಕೆ ಪ್ರಯತ್ನ ಮಾಡಿದ್ರು, ಸುಮಾರು ಅದರಲ್ಲಿ 12 ಜನ ಆಗಿದೆ. ಮುಂದೆ ಖಂಡಿತವಾಗಿ 2 ವರ್ಷ ನಂತರ ಅವಕಾಶ ಬಂದೇ ಇರುತ್ತೆ, ಕಾಯ್ಬೇಕಾಗುತ್ತೆ ಅಷ್ಟೇ. ಇದು ಪಕ್ಷ ವ್ಯವಸ್ಥೆಯಲ್ಲಿ ಒಂದು ವೇಳೆ ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಿದ್ದಂತೆ ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಬಿಜೆಪಿ ನಾಯಕರು ಒಂದು ಆಶಾಭಾವನೆಯಲ್ಲಿ ಇದ್ದಾರೆ ಸರ್. ಅಷ್ಟು ಸುಲಭವಲ್ಲ, ಒಂದು ಸರ್ಕಾರ ಬೀಳೋದು ಅಷ್ಟು ಸುಲಭ ಮಾತೇನಲ್ಲ. ಅಲ್ಲಿ ಪಂಚಾಯತಿನೂ ಅಲ್ಲ, ಸಣ್ಣ ಒಂದು ಬೋರ್ಡ್. ಸೊ ಇಷ್ಟು 6.5 ಕೋಟಿ ಜನರ ಸರ್ಕಾರ ಇದೆ, ಜವಾಬ್ದಾರಿ ಇದೆ. ಸೊ ಅದ್ಯಾರು ಕೂಡ ತಪ್ಪು ಇದೆ, ಅವರು ಬಿಡೋಲ್ಲ, ನಿರ್ಧಾರ ಮಾಡೋಲ್ಲ. ಸೊ 5 ವರ್ಷ ಸುಮಾರು ಸಮಯ ಅವರು ಸಮ್ಮಿಶ್ರ ಸರ್ಕಾರ ರಾಜ್ಯದ ಜನತೆ ಪರವಾಗಿ ಕೆಲಸ ಮಾಡಿ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ನಾಯಕರ ಜೊತೆ ಗುರುತಿಸ್ಕೊಂತಾರೆ, ಮಹದೇಶ್ ಕೌಟಿಗೆ ಬರ್ಕೊಟ್ಟಂತ ಒಂದು ಡಿನ್ನರ್ ಪಟೇಲ್ ಆಗಿರ್ತಾರೆ, ಯಡಿಯೂರಪ್ಪನವ್ರು ಅಕ್ಕಪಕ್ಕ ಕುಂತ್ಕೊಂಡು ಮಾತಾಡ್ತಾರೆ, ಇದೇ ಒಂದು ಕಾರಣ ಆಯ್ತಾ ಅಂತ. ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಮಾನಸಿಕವಾಗಿ ದೂರ ಆಗಿದ್ದಾರೆ ಅಂತ ಪಕ್ಷದಿಂದ. ಇಲ್ಲ, ಪಕ್ಷದಿಂದ ದೂರ ಇಲ್ಲ, ಪಕ್ಷದಲ್ಲಿ ಇದಾರೆ ಇಲ್ಲ ಅಂತ ಹೇಳಿ ಕಾರಣ, ಮುಂದೆ ಕೂಡ ನಮ್ಮ ಜೊತೆ ಎಲ್ಲ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಾವು ಕೂಡ ಅವ್ರಿಗೆ ಕಳೆದ 7 ವರ್ಷಗಳಲ್ಲಿ ಸಂಪೂರ್ಣವಾಗಿ ಸಹಕಾರ ಮಾಡಿದ್ವಿ, ಬೆಂಬಲ ಮಾಡಿದ್ವಿ. ಅವ್ರು ಕೂಡ ನಮ್ಮ ಜೊತೆ ಇರ್ತಾರೆ, ಸಹಕಾರ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಯಾವ ಜವಾಬ್ದಾರಿ ಕೊಡ್ತೀರಾ ಸರ್? ಮುಂದಿನ ಲೋಕಸಭಾ ಚುನಾವಣೆ ಬರ್ತಿದೆ, ಅವರೇನಾದ್ರೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತ ಪ್ರಯತ್ನ ನಡೀತಿದ್ಯಾ? ಇಲ್ಲ, ಅವರೇನಾದ್ರೂ ಆಸಕ್ತಿ ವಹಿಸಿದ್ರೆ ಖಂಡಿತವಾಗಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತದೆ. ನಾವು ಬೆಲೆ ಬಿಟ್ಟಿದ್ದು ಅವರು ಮುಂದಾದ್ರೆ ಪಕ್ಷ ಪರವಾಗಿದೆ. ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಗೊತ್ತಿರಬಹುದು, ಆ ಒಂದು ಚುನಾವಣೆಯಿಂದ ಒಂದು ಟಿಡಿಎಸ್ ರಾಜಕಾರಣದಲ್ಲಿ ಇದುವರೆಗೂ ಕೂಡ ಸಮಾಧಾನ ಆಗಿಲ್ಲ, ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ಬಲಿಯಾಗಲ್ಲ ಅಂತ. ಇಲ್ಲ, ಅದಕ್ಕೆ ಏನು ಸಮಯ ಇಲ್ಲ, ಅದು ಚುನಾವಣೆ ಬೇರೆ ಸ್ಥಳೀಯ ಪಟ್ಟು ಚುನಾವಣೆ, ಇದು ಬೇರೆ, ಅದಕ್ಕೆ ಹೋಲಿಸಬೇಕಾಗ್ತದೆ. ಎಲ್ಲ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್, ರಮೇಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಕೂಡ ಬೆಳಗಾವಿ ಬರಬಾರ್ದು, ತಾವು ಕೂಡ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಯ ಸಚಿವರು ನಮ್ಮ ಜಿಲ್ಲೆಗೆ ಬರಬಾರ್ದು ಅಂತ. ಇಲ್ಲ, ಆಸ್ ಎ ಮಿನಿಸ್ಟರ್ ಅವರು ಡೆವಲಪ್ಮೆಂಟ್ ಬಗ್ಗೆ ಬರಬಹುದು, ಸಭೆ ಮಾಡಬಹುದು, ಆದರೆ ರಾಜಕೀಯ ಅನಾವಶ್ಯಕ ಬೇಡ. ನಮ್ಮ ಜಿಲ್ಲೆಯನ್ನು ನಾವು ನೋಡ್ತೀವಿ, ನಾಮಿನೇಷನ್ ಬಗ್ಗೆ, ಟ್ರಾನ್ಸ್ಫರ್ ಬಗ್ಗೆ ಅಂತ ಆ ರೀತಿ ತಿಳಿದ ಹೊರತಾಗಿ ಅವ್ರು ಬರಲಿಕ್ಕೆ ಅಂತ ನಾವು ನಿರ್ಬಂದಿಲ್ಲ. ಅವರು ಸಚಿವರು, ಅವ್ರ ಖಾತೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಹೊತ್ತು ಅವ್ರಿಗೆ ಎನಿ ಟೈಮ್ ಬರ್ಬೋದು, ಆದರೆ ಬೇರೆ ವಿಷಯಗಳಲ್ಲಿ ಬೇಡ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಅಷ್ಟೇ. ಒಂದು ವೇಳೆ ಮುಂದಿನ ದಿನಗಳು ಕೂಡ ಡಿ ಕೆ ಶಿವಕುಮಾರ್ ಮತ್ತೆ ಬೆಳಗಾವಿ ರಾಜಕಾರಣಕ್ಕೆ ಬಂದರೆ ತಮ್ಮ ಒಂದು ನುಡಿ ಏನಂತೆ ಸರ್? ಇಲ್ಲ, ಹಾಗೆ ಮಾಡಲಿಕ್ಕಾಗಲ್ಲ, ಅವ್ರು ಬರೋಲ್ಲ. ಯಾಕಂದ್ರೆ ಈಗಾಗಲೇ ಅವರು ಹೈಕಮಾಂಡ್ ವರಿಷ್ಠರ ಗಮನ ಕೂಡ ಇದೆ, ಅವರು ಕೂಡ ಸಾಕಷ್ಟು ಸರಿ ಹೇಳಿದ್ದಾರೆ ನನ್ನಿಂದ ಯಾವುದೇ ತೊಂದರೆ ಆಗಲ್ಲ ಅಂತ. ಖಂಡಿತವಾಗಿ ಮುಂದೆ ಅವ್ರು ನೋಡ್ಕೋತಾರೆ. ಬೆಳಗಾವಿಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತ ಒಂದು ಭರವಸೆ ಇದೆಯಾ ಅಂತ ಸರ್? ಸಮಸ್ಯೆ ಇದ್ದೇ ಇರ್ತದೆ. ಇಲ್ಲ, ರಾಜಕಾರಣದ ಮೇಲೆ ಸಮಸ್ಯೆ ಇದ್ದೇ ಇರ್ತದೆ, ಅದೇನು ಎಂಡ್ಲೆಸ್. ಅದು ಇವತ್ತು ಯಾವ್ದಾದ್ರು ಒಂದು ನಾವು ಸಾಲ್ವ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಯಾವುದೇ ಬಂದೇ ಬರ್ತದೆ ಅಂತ. ಆ ರೀತಿ ಸಾಲ್ವ್ ಮಾಡೋದು ಪ್ರಯತ್ನ ನಿರಂತರವಾಗಿ ನಡೆಯುವಂತಹದ್ದು ಏಕ್ರಿಯ ಅಷ್ಟೇ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕರು ಒಂದ್ ಕಡೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದ್ ಕಡೆ, ಮನನ ಮುಂದಿನ ದಿನಗಳೆಲ್ಲ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಪಕ್ಷದಲ್ಲಿ ನಾವು ಇದೇ ಪಾರ್ಟಿಯಲ್ಲೇ ಕೆಲಸ ಮಾಡ್ತೀವಿ. ಹೈಕಮಾಂಡ್ ನಾಯಕರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ದೂರು ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರೇ ಎಷ್ಟೇ ದೊಡ್ಡದಾದ್ರು ಕೂಡ ವಿಧಿನ್ ದಿ ಪಾರ್ಟಿಗಳೇ ನಡಲೇಬೇಕು, ಅವರೆಷ್ಟೇ ದೊಡ್ಡದ್ರು ಕೂಡ ಪಕ್ಷನೇ ನಮ್ಗೆ ಅಂತಿಮ. ಕೊನೆ ಪ್ರಶ್ನೆ, ಕುಮಾರಸ್ವಾಮಿ ಸಂಪುಟದಲ್ಲಿ ಯಾವ ಒಂದು ಖಾತೆ ನಿರೀಕ್ಷೆ ಮಾಡ್ತಾ ಸತೀಶ್ ಜಾರಕಿಹೊಳಿ? ಇಲ್ಲ, ಯಾವುದೇ ಖಾತೆಗಳನ್ನು ಮಾಡಲ್ಲ. ಹಿಂದೆ ನಾನು 3 ಖಾತೆಗಳನ್ನ ಮಾಡಿದ್ದೀನಿ, ಟೆಕ್ಸ್ಟೈಲ್, ಎಕ್ಸೈಸ್, ಸಣ್ಣ ಕೈಗಾರಿಕಾ. ಈಗ ಯಾವುದೇ ಕೊಟ್ಟರು ಕೂಡ ಸಮರ್ಥವಾಗಿ ನಿಭಾಯಿಸ್ತೀವಿ. ಥ್ಯಾಂಕ್ ಯು ಸರ್. ಪ್ರಜಾಪ್ರಭುತ್ವ